ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ವಾರಾಹಿ ದೇವಿಗೆ ತುಂಬ ವಿಶೇಷ ದಿನಗಳಲ್ಲಿ ಪಂಚಮಿ ಕೂಡ ತುಂಬ ಅದ್ಭುತವಾದ ಒಂದು ದಿನ. ಈ ದಿನದಲ್ಲಿ ನೀವು ಏನೇ ಮಾಡಿಕೊಂಡ್ರೂ ಪರಿಹಾರ, ನಿಮಗೆ ಸಾಕಷ್ಟು ಒಂದು ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ನಾವು ಬೇರೆ ದಿನಗಳಲ್ಲಿ ಮಾಡುವ ಪೂಜೆ ಅನುಷ್ಠಾನಗಳು, ಈ ರೀತಿಯಾದಂತಹ ಪರಿಹಾರಗಳು, ಈ ವಿಶೇಷ ದಿನಗಳಲ್ಲಿ ಅದೇ ಪರಿಹಾರಗಳನ್ನ ನೀವು ಮಾಡ್ಕೊಂಡು ನೋಡಿ. ಅದಕ್ಕೂ ಇದಕ್ಕೂ ತುಂಬ ಬದಲಾವಣೆ ಅನ್ನೋದು ಇರುತ್ತೆ. ಯಾಕೆಂದರೆ ಈ ಪಂಚಮಿ ತಿಥಿ ಅನ್ನೋದು ವಾರಾಹಿ ದೇವಿಗೆ ತುಂಬ ವಿಶೇಷ ದಿನಗಳಲ್ಲಿ ಈ ಒಂದು ಪಂಚಮಿ ಕೂಡ ತುಂಬ ಅದ್ಭುತವಾದ ಒಂದು ದಿನ. ಈ ದಿನದಲ್ಲಿ ತಾಯಿಗೆ ತುಂಬ ಶಕ್ತಿ ಇರುತ್ತೆ, ಹಾಗೂ ಆ ದಿನಗಳಲ್ಲೇ ವಾರಾಹಿ ದೇವಿಗೆ ದೇವಸ್ಥಾನಗಳಲ್ಲಿ ತುಂಬ ವಿಶೇಷವಾದ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇರ್ತಾರೆ. ನಿಮಗೂ ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಇದೆ ಅನ್ನೋದಾದರೆ ಹೋಗಿ ಬರಬಹುದು. ನಾವು ಹೋಗೋದಕ್ಕಾಗಲಿಲ್ಲ ಅನ್ನೋರು ಮನೆಯಲ್ಲೇ ಈ ಸಣ್ಣ ಪರಿಹಾರನ ನೀವು ಒಮ್ಮೆ ಮಾಡಿಕೊಂಡು ನೋಡಿ. ನೀವು ಏನು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ, ಅದನ್ನ ನಿಮ್ಮ ವಿಷಸ್ ಏನಿರುತ್ತೆ ಅದನ್ನ ಈ ಎಲೆ ಮೇಲೆ ಬರ್ಕೊಂಡು ಈ ಒಂದು ಜಾಗದಲ್ಲಿ ಇಟ್ಟು ಬಿಡಿ. ಹಾಗೆ ಈ ಮಂತ್ರನ ಹೇಳ್ಕೊಳ್ಳಿ, ಆಗ ನಿಮಗೆ ಅದರ ಬದಲಾವಣೆ ಗೊತ್ತಾಗುತ್ತೆ. ಇಲ್ಲಿ ಒಬ್ಬರು ಕಮೆಂಟ್ ಕೂಡ ಓದೋಣ. ಭಾರತಿ ಸಿಸ್ಟರ್ ಅಂತಂದ್ಬಿಟ್ಟು ಮೇಡಮ್, ಅಮ್ಮನ ದಯೆಯಿಂದ ನಾವು ಒಂದು ನ್ಯೂ ಎಲೆಕ್ಟ್ರಿಕ್ ಬೈಕ್ ತಗೊಂಡಿದ್ದೀವಿ ಮೇಡಮ್. ಪವರ್ಫುಲ್ ದೇವಿ ಮೇಡಮ್, ಡೈಲಿ ಮಂತ್ರ ಹೇಳ್ಕೊಳ್ತಾ ಇದ್ದೀನಿ, ಪೂಜೆ ಸಂಡೇ ಮಾಡಬಹುದಾ ಅಂತ ಕೇಳಿದ್ದಾರೆ. ಹಾಗೂ ಅದ್ರ ಜೊತೆ ವಾರಾಹಿ ಅಮ್ಮ ಪವರ್ಫುಲ್ ಮೇಡಮ್, ನಮ್ಮ ಪ್ರಾಬ್ಲಮ್ಸ್ 75% ಅಮ್ಮನ ಪೂಜೆಯಿಂದ ಸಾಲ್ವ್ ಆಗಿದೆ ಮೇಡಮ್. ಪವರ್ಫುಲ್ ದೇವಿ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಯೂಸ್ಫುಲ್ ರೆಮಿಡೀಸ್ ಆ್ಯಂಡ್ ಮಂತ್ರಸ್ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಆಗುತ್ತೆ ನಾವು ಏನಾದರೂ ಒಂದು ಕೇಳಿಕೊಂಡ್ರೆ, ಹಾಗೂ ನಮ್ಮ ಮನೆಯಲ್ಲಿ ಸ್ವಲ್ಪನೇ ಒಂದು ಬದಲಾವಣೆ ಅನ್ನೋದು ಆಗ್ತಾ ಇದೆ ಸಕಾರಾತ್ಮಕವಾಗಿ ಅಂದಾಗ ತುಂಬ ಸಂತೋಷ. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ. ಪ್ರತಿಯೊಬ್ರಿಗೂ ಅವ್ರದ್ದೇ ಆದ ಕಷ್ಟಗಳು, ನೋವು ಇದ್ದೇ ಇರುತ್ತೆ ಸ್ನೇಹಿತರೆ. ಅದರಲ್ಲೇ ನಾವು ಹೋರಾಡಬೇಕು. ನಮಗೆ ಪೂರ್ತಿಯಾಗಿ ಕಷ್ಟಗಳೇ ಬರಬಾರ್ದು ಅಂತ ನಾವು ಕೇಳ್ಕೊಳ್ಳೋದು ಅದು ತಪ್ಪಾಗುತ್ತೆ. ಬರುವ ಕಷ್ಟಗಳನ್ನ ನಾವು ಯಾವ ಥರ ಸಾಲ್ವ್ ಮಾಡ್ಕೊಳ್ಬೇಕು, ನಮಗೆ ಒಂದು ಬುದ್ಧಿಶಕ್ತಿ, ಆತ್ಮಸ್ಥೈರ್ಯ, ಒಂದು ನಂಬಿಕೆ ಕೊಟ್ಟು ಕಾಪಾಡು ತಾಯಿ ಅಂತ ನಾವು ಕೇಳ್ಕೊಳ್ಬೇಕು. ಏನೇ ಬಂದ್ರೂ ನಾವು ಜಯಿಸ್ಕೊಂಡು ಹೋಗೋ ಅಷ್ಟು ಆತ್ಮಸ್ಥೈರ್ಯ ನಮಗೆ ಕೊಟ್ಟರೆ ಆ ತಾಯಿ ಅಷ್ಟೇ ಸಾಕು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಓಂ ಸ್ವರ್ಣ ವಾರಾಹಿ ದೇವಿಯೇ ನಮಃ. ಈ ಮಂತ್ರನ ನೀವು ರಾತ್ರಿ ಈ ಪರಿಹಾರ 8 ಗಂಟೆಗೆ ನಮಗೆ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಆಗ ನಾನು ಪಂಚಮಿ ತಿಥಿಯ ವಿಡಿಯೋಗಳನ್ನ ಹಾಕಿದ್ದೀನಿ, ಅದನ್ನು ಮಾಡಿಕೊಳ್ಳುವಾಗ ಕೂಡ ನೀವು ಹೇಳ್ಕೊಳ್ಬಹುದು ಪೂಜೆ ಪುನಸ್ಕಾರ ನಾವು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಾರಣಾಂತರಗಳಿಂದ ಅನ್ನೋರು ಕೂಡ ತಪ್ಪದೆ ನೋಡಿ ಈ ಒಂದು ಮಂತ್ರನ ಹೇಳ್ಕೊಳ್ಳಿ. ಎಷ್ಟು ಬಾರಿ ಆದರೂ ನೀವು ಹೇಳ್ಕೊಳ್ಬಹುದು, ಸುಮಾರು 21 ಬಾರಿ ನೀವು ಒಂದು ಸಂಕಲ್ಪನ ಮಾಡಿಕೊಳ್ಳಿ. ಒಂದು ಕೋರಿಕೆ ಅಂತ ಕೇಳಿಕೊಂಡು ನಿಮಗೇನೋ ಒಂದು ಬೇಕು ಅಂತಂದರೆ ಅದನ್ನು ನಂಬಿಕೆ ಇಟ್ಕೊಂಡು ಈ ಮಂತ್ರನ ಹೇಳ್ಕೊಳ್ಬಹುದು. ಈ ದಿನ ಆ ಪರಿಹಾರ ಮಾಡ್ಕೊಳ್ತಾ ಈ ಮಂತ್ರನ ಹೇಳ್ಕೊಳ್ಳೋದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಗೊತ್ತಿರುವಂಥದ್ದೇ, ಎಲ್ಲರ ಮನೆಯಲ್ಲೂ, ಅಡುಗೆ ಮನೆಯಲ್ಲಿ ನಾವು ಎಲ್ಲ ಸ್ಪೈಸಸ್ಗೂ ಬಳಸುವ ಬೇ ಲೀಫ್ ಎಲ್ರಿಗೂ ಗೊತ್ತಿರುತ್ತೆ. ಏನು ಬಿರಿಯಾನಿ ಎಲೆ, ಪಲಾವ್ ಎಲೆ ಅಂತ ಏನು ಕರಿತೀವಿ ನಾವು, ಎಲ್ಲ ಒಂದು ಮಸಾಲೆಗಳಿಗೆ ಈ ಒಂದು ಎಲೆಯನ್ನು ಬಳಸ್ತೀವಿ. ಒಂದು 3 ಚೆನ್ನಾಗಿರುವಂತಹ ಬೇ ಲೀಫ್ನ ತಗೊಳ್ಳಿ. ಎಲ್ಲೂ ಅರ್ಧೋಗಿರಬಾರ್ದು, ಅದು ಚಿಕ್ಕದೋ ದೊಡ್ಡದೋ ನೋಡಿಬಿಟ್ಟು ನೀವು ತಗೊಳ್ಬಹುದು, ಯಾವುದಾದ್ರೂ ಪರವಾಗಿಲ್ಲ. ಇದಕ್ಕೆ ಸಾಕಷ್ಟು ಒಂದು ಶಕ್ತಿ ಇದೆ. ಇದನ್ನು ನಾವು ಬಳಸ್ಕೊಳ್ಳುವ ಒಂದು ರೀತಿ ಗೊತ್ತಿರಬೇಕು ಅಷ್ಟೇ. ನಿಮ್ಮ ವಿಷಸ್ ಏನಿರುತ್ತೆ, ನಿಮ್ಮ ಕೋರಿಕೆ, ಒಂದು 3 ಒಂದೊಂದರ ಮೇಲೆ ಒಂದೊಂದು ಬರ್ಕೊಳ್ಳಿ, ಕೆಂಪು ಪೆನ್ನಲ್ಲಿ ಬರ್ಕೊಳ್ಳಿ. ರಾತ್ರಿ 8 ಗಂಟೆ ಮೇಲೆ ನಮಗೆ ಪಂಚಮಿ ತಿಥಿ ಪ್ರಾರಂಭ ಆಗೋದು, ನಾಳೆ ಸಂಜೆ 5:30 ಇರುತ್ತೆ. ಅದಕ್ಕೋಸ್ಕರ ರಾತ್ರಿ ದೇವತೆ ಅಂತ ನಾವು ಕರೆಯೋದ್ರಿಂದ ರಾತ್ರಿ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಒಂದು ಪರ್ಸಲ್ಲಿ ಬರೆದ್ಬಿಟ್ಟು ಇಟ್ಕೊಂಡಿದ್ದೆ ಆದರೆ ಅದರ ಒಂದು
ಬದಲಾವಣೆ ಯಾವ ಥರ ಇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಅರಿದೇ ಇರುವಂಥ ಎಲೆಗಳನ್ನ ತಗೊಂಡು ನೀವು ಮನೆ ಕಟ್ಟೋದಿದೆಯಾ, ಮದುವೆ ಮಾಡೋದಿದೆಯಾ, ಇಲ್ಲಾಂದರೆ ನಿಮಗೆ ಹೊಸದಾಗಿ ಒಂದು ಕೆಲಸ ಬೇಕಾ, ದಂಪತಿಗಳಿಗೆ ಮಕ್ಕಳು ಆಗಲಿಲ್ವಾ, ಇಲ್ಲ ಏನೋ ಒಂದು ನಿಮ್ಮ ಕೋರಿಕೆ ಸ್ನೇಹಿತರೆ, ಒಂದು ವಿವಾದಗಳೇನಾದರೂ ನಿಮ್ಮ ಜಮೀನು ನಿಮ್ಮ ಆಸ್ತಿಗಳಲ್ಲಿ ಅಣ್ಣ ತಮ್ಮಂದ್ರೆ ಏನಾದರೂ ಕೇಸು ಕಚೇರಿಗಳು ಅಂತ ನಿಮ್ಮನ್ನು ಓಡಾಡಿಸ್ತಾ ಇದ್ದರೆ, ಅದಕ್ಕೂ ಕೂಡ ನಿಮ್ಮ ಆಸ್ತಿ ನಿಮಗೆ ಸಿಗಬೇಕು ಅನ್ನೋದಿದ್ದರೆ ಅದನ್ನು ಕೂಡ ನೀವು ಏನೇ ಒಂದು ಬರ್ಕೊಳ್ಬಹುದು. ಮೂರು ಕೋರಿಕೆಗಳನ್ನ ನೀವು ಮೂರು ಎಲೆಗಳ ಮೇಲೆ ಬರ್ಕೊಳ್ಬೇಕಾಗುತ್ತೆ. ಸಾಲ ನಿಮಗೆ ಯಾರಾದರೂ ಕೊಡೋದಿದ್ದರೆ ಆ ಇಷ್ಟು ಸಾಲ 10,000 ಲಕ್ಷ ಈ ರೀತಿ ನಿಮಗೆ ಎಷ್ಟು ಬರೋದಿದೆಯೋ ಅದನ್ನ ಬರೆದುಬಿಟ್ಟು ನಮಗೆ ವಾಪಸ್ ಬಂದಿದೆ ಅಂತಂದ್ಬಿಟ್ಟು ನೀವು ಬರ್ಕೊಳ್ಬೇಕಾಗುತ್ತೆ. ಅಂದರೆ ಪಾಸಿಟಿವ್ ಆಗಿ ನಿಮಗೆ ಮನೆ ಕಟ್ಟುವ ಆಸೆ ಇದ್ದರೆ ನಮ್ಮ ಮನೆ ಸಂಪೂರ್ಣವಾಗಿ ನಾವು ಕಟ್ಟಿದ್ದೇವೆ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ, ಈ ರೀತಿ ಪಾಸಿಟಿವ್ ಆಗಿ ಬರ್ಕೊಳ್ಳಿ. ಒಂದೊಂದ್ರ ಮೇಲೇನೂ ಒಂದು ಕೋರಿಕೆನ ಬರ್ಕೊಂಡು ದೇವರ ಮನೆಯಲ್ಲಿ ಫೋಟೋ ವಿಗ್ರಹ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ದೀನಿ ನಾನು. ದೀಪನ ಹಚ್ಚಿ, ವಾರಾಹಿ ದೇವಿಯನ್ನು ದೀಪದಲ್ಲೇ ನೋಡಿ, ತಾಯಿ ನೀನು ಈ ದೀಪದಲ್ಲಿ ನೆಲೆಸಿದೀಯಾ, ನಾವು ಹೇಳೋದನ್ನೆಲ್ಲ ನೀನು ಕೇಳ್ತಾ ಇದ್ದೀಯಾ ತಾಯಿ ಅಂತ ಕೇಳಿಕೊಂಡು ಪೂಜೆ ಮಾಡಿಬಿಟ್ಟು ಆ ಮಂತ್ರನ ಹೇಳಿಕೊಂಡು 21 ಬಾರಿ ಹೇಳಿಕೊಂಡು ಆಮೇಲೆ ನೀವು ಈ ಒಂದು ಪರ್ಸಲ್ಲಿ ನಿಮ್ಮ ವಾಲೆಟ್ ಏನಿರುತ್ತೆ ನೋಡಿ, ನೀವು ಹಣಕಾಸು ಎಲ್ಲಿ ಇಟ್ಕೊಳ್ತೀರೋ ಅದರಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇದನ್ನ 1 ತಿಂಗಳು 2 ತಿಂಗಳು ಆ ಥರ ಇಟ್ಕೊಳ್ಬಹುದು. ನಿಮ್ಮ ಕೋರಿಕೆ ಏನು ಕೇಳ್ಕೊಂಡಿರ್ತೀರ ನೋಡಿ, ಅದು ಕಾರ್ಯ ಸಿದ್ಧಿಸುವವರೆಗೂ ಆ ಎಲೆನ ಹಾಗೇ ಇಟ್ಕೊಳ್ಳಿ. ಅದಾದಮೇಲೆ ನೀವು ಅದನ್ನು ತೆಗೆದು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿದ್ರೆ ಅಷ್ಟೇ ಆಯಿತು. ಇಷ್ಟೇ ಸರಳವಾಗಿ ಈ ಪರಿಹಾರನ ನೀವು ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ. ಯಾವುದು ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಕೂಡ ಒಂದು ಮಂತ್ರನ ಶೇರ್ ಮಾಡಿದ್ದೀನಲ್ವಾ, ಆ ಮಂತ್ರನೂ ನೀವು ಪಠಿಸ್ತಾ ಹೇಳ್ಕೊಳ್ಬಹುದು. ಬೇ ಲೀಫ್ಗೆ ಅದರದೇ ಆದಂತಹ ಒಂದು ಶಕ್ತಿ ಇರೋದ್ರಿಂದ ನೀವು ನಂಬಿಕೆ ಇಟ್ಟು ನಿಮ್ಮ ವಿಷಸ್ನ ಅದರಲ್ಲಿ ಬರ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ನೀವು ಹೋಗ್ತಾ ಬರ್ತಾ ನಿಮಗೆ ಅದರ ಒಂದು ಪಾಸಿಟಿವ್ ಎನರ್ಜಿ ನಿಮಗೇ ಗೊತ್ತಿಲ್ಲದೆ ತುಂಬೋಗುತ್ತೆ, ಅಷ್ಟು ವಿಶೇಷವಾಗಿರುತ್ತೆ. ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.